ನನ್ನ ಮಲೇಷ್ಯಾಗೆ ಬಾ ಅಂತ ಕರೆದ್ರು. ನಾನು ಸಂಸಾರ ಅತ್ತ ನಮ್ಮ ಮನೇಲಿ ತಮಾಷೆ ಮಾಡಿದ್ರು. ಅಲ್ಲ ಕಣ್ರಿ, ಮನೆಗೆ ಒಂದು ಕೆ ಜಿ ಸಕ್ಕರೆ ತೆಕ್ಕೊಡು ಅಂದರೆ ಕೊಡೋಕೆ ದುಡ್ಡಿಲ್ಲ, ಒಂದು ಲೀಟ್ರ್ ಕಡಲೆಕಾಯಿ ಎಣ್ಣೆ ತಂದುಕೊಡು ಅಂತಂದರೆ ಕೊಡೋಕೆ ಯೋಗ್ಯತೆ ಇಲ್ಲ, ಒಂದು ಪಾಸ್ಪೋರ್ಟ್ ಇಲ್ಲ, ಒಂದು ವಿಷ ಇಲ್ಲ. ಎಂಥ ದುರಾಂಕಾರ ನಿಮಗೆ, ಗುರು ಗುರು ಅಂತ ಹೇಳಿಕೊಂಡು ಮೋಸ ಮಾಡೋಕೆ ಹೊರಟಿದ್ದೀರಾ ನೀವು ಜನಗಳನ್ನು. ನಮ್ಮ ಮನೇಲಿ ಕೇಳಿದ ಮಾತು ಅಸಾಧ್ಯವಾದ ನಂಬಿಕೆ, 5 ಪೈಸ ಇಲ್ಲ. ಅವರಾಗಿ ನನಗೆ ಪಾಸ್ಪೋರ್ಟು ವೀಸಾ ಟಿಕೆಟ್ ಹಾಕಿ ನನ್ನ ಕರೆಸ್ಕೊಂಡ್ರು. 5 ಪೈಸ ಮಲೇಷ್ಯಾ ದುಡ್ಡು ನನ್ನ ಕೈಯಲ್ಲಿಲ್ಲ, ಫ್ಲೈಟಲ್ಲಿ ಕೂತಿದ್ದೀನಿ, ಒಂದು ಕಾಫಿ ಟೀ ಕುಡಿಯೋಕೆ ಕೂಡ ಕಾಸಿಲ್ಲ. ಅಲ್ಲಿ ಇಳಿದಿದ ತಕ್ಷಣ ಸಿಮ್ ಬೇಕು ಮಲೇಷ್ಯಾ ಸಿಮ್ಮು, ಇಲ್ಲ ಅಂದರೆ ಅಲ್ಲಿರೋರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಸಿಮ್ಮು ಇಲ್ಲ, ಕಾಸು ತಗೊಳಕ್ಕೂ ಇಲ್ಲ. ನೀವು ನಂಬೋದಿಲ್ಲ, ಕೆಳಗೆ ಇಳಿದಿದ ತಕ್ಷಣ 750 ಮಲೇಷ್ಯಾ ರಿಂಗಿಟ್ಟು ನನ್ನ ಕೈ ಬಂತು. ಅಸಾಧ್ಯವಾದ ನಂಬಿಕೆ, ನನಗೆ ಸಿಕ್ಕತ್ತೆ, ನನ್ನ ಕೈಯಲ್ಲಿ ಸಾಧ್ಯ. ಮಲೇಷ್ಯಾಗ ನಾನು ಹೋಗಿ ಜನಗಳಿಗೆ ನನ್ನ ಮನಸ್ಸಲ್ಲಿರೋ ವಿಚಾರಗಳನ್ನು ನಾನು ಹೇಳಕ್ಕೆ ಸಾಧ್ಯ ಅಂತನ್ನೋ ನಂಬಿಕೆ. 1 ತಿಂಗಳು ಅಂತ ಹೋದವನು 3 ತಿಂಗಳಿದ್ದ ಮಲೇಷ್ಯಾದಲ್ಲಿ. ನಂಬಲ್ಲ ನೀವು, 1 ತಿಂಗಳಿಗೆ ವೀಸಾ ಕೊಟ್ಟಿದ್ದರು, ಅದನ್ನು ಹಾಗೆ ಹಿಂಗೆ ಮಾಡಿ 3 ತಿಂಗಳು ಮಲೇಷ್ಯಾದಲ್ಲಿದ್ದೆ. ಮೊದಲನೇ ಸತಿನೇ ಕೆಟ್ಟ ಯಾಕೆ ಕೋಟಿ ಮಾಡಿದೆ, ಜನ ಸಂಪಾದನೆ ಮಾಡಿದೆ. ನಿನ್ನೆ ಕೂಡ ಮಲೇಷ್ಯಾದವ್ರು ಫೋನ್ ಮಾಡಿದ್ರು, ಪ್ರೀತಿ ಪ್ರೇಮೆ ನಾನು ಹೇಳಿಕೊಟ್ಟಿದ್ದ ವಿಚಾರಗಳನ್ನು ಕಲಿತು ಜನಗಳಿಗೆ ಬೇಕಾಗಿರೋ ಸೌಲಭ್ಯಗಳು ಸಿಕ್ಕಿದ್ದು ಇನ್ನೂ ನನ್ನ ನೆನಪಿಟ್ಕೊಂಡಿದ್ದಾರೆ, ನನ್ನ ಜೊತೆಗೆ ಮಾತಾಡ್ತಾರೆ. ಯಾಕೆ ಹೇಳ್ತೀನಿ ಅಂತಂದರೆ, ಅಸಾಧ್ಯವಾದ ನಂಬಿಕೆಯಿಂದ ಏನೇನು ಬೇಕಾದರೂ ಸಾಧನೆ ಮಾಡ್ಬೋದು. ಅದಕ್ಕೇನೆ ಸನ್ಯಾಸಿಗಳು ಸಾಧುಗಳು ಕಾವಿ ಬಟ್ಟೆ ಹುಟ್ಟೋರನ್ನ ಕೆಡಕಬೇಡ, ಸಿಕ್ಕಾಪಟ್ಟೆ ಶಕ್ತಿಯುತವಾದವರು, ಅವರು ಏನು ನೆನೆಸ್ತಾರೆ ಅದನ್ನು ಮಾಡಿಬಿಡ್ತಾರೆ. ಧ್ಯಾನಕ್ಕೆ ಅಷ್ಟು ಶಕ್ತಿ ಇದೆ. ಇಲ್ಲಿ ಲಾ ಆಫ್ ಅಟ್ರಾಕ್ಷನಲ್ಲಿ ಧ್ಯಾನ ಅಂತ ಏನು ಹೇಳಿಕೊಡೋದಿಲ್ಲ, ಆದರೆ ಸೈಂಟಿಫಿಕ್ ಆಗಿ ಧ್ಯಾನಕ್ಕೆ ಸಂಬಂಧಪಟ್ಟಿದ್ದ ವಿಚಾರಗಳನ್ನು ನೀವು ಕಲಿಬೇಕಾಗತ್ತೆ. ಆದರೆ ಆಧ್ಯಾತ್ಮ ಧ್ಯಾನಕ್ಕೂ ಇಲ್ಲಿ ಲಾ ಆಫ್ ಅಟ್ರಾಕ್ಷನ್ ಇರೋ ವಿಚಾರಗಳಿಗೂ ತುಂಬ ವ್ಯತ್ಯಾಸ ಇದೆ. ವೆಸ್ಟರ್ನ್ ಕಂಟ್ರೀಸ್ ಲಾ ಆಫ್ ಅಟ್ರಾಕ್ಷನ್ ಹೇಳಿಕೊಡೋರ ಹತ್ರ ನೀವು ಕಲಿಯೋದಕ್ಕೂ, ನಾನು ಆಧ್ಯಾತ್ಮ ಗುರುವಾಗಿ ನನ್ನ ಹತ್ರ ನೀವು ಲಾ ಆಫ್ ಅಟ್ರಾಕ್ಷನ್ ಕಲಿಯೋದಕ್ಕೂ ತುಂಬ 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 ವ್ಯತ್ಯಾಸ. ನಾನು ಜನಗಳಿಗೆ ಏನು ಬೇಕು ಅದನ್ನು ಮಿಕ್ಸ್ ಮಾಡಿ ಕೊಡ್ತೀನಿ. ಆಧ್ಯಾತ್ಮದ ಶಕ್ತಿ ಅತಿ ಅದ್ಭುತ ಶಕ್ತಿ, ಅದನ್ನು ಹೇಗೆ ಮ್ಯಾನಿಪುಲೇಟ್ ಮಾಡಿ ಬಳಸಬೇಕು ಅಂತನ್ನೋದು ಆಧ್ಯಾತ್ಮ ಗುರುವಿಗೆ ಮಾತ್ರ ಗೊತ್ತು. ಆದರೆ ಆಧ್ಯಾತ್ಮ ಗುರು ಅಂತಂದರೆ ಲೌಕಿಕ ಜೀವನಕ್ಕೆ ಬೇಕಾಗಿದ್ದನ್ನು ಅವರು ಹೇಳಿಕೊಡೋದಿಲ್ಲ. ಲೌಕಿಕ ಜೀವನದಲ್ಲಿ ಇದ್ದುಕೊಂಡು ಆಧ್ಯಾತ್ಮವನ್ನು ಸಾಧನೆ ಮಾಡಿದ್ದರಿಂದ ಲೌಕಿಕ ಜೀವನದಲ್ಲಿ ಏನು ಬೇಕು ಜನಗಳಿಗೆ ಅಂತನ್ನೋದನ್ನು ತಿಳಿದು ನಾನಿದನ್ನು ಹೇಳಿಕೊಡ್ತೀನಿ. ನೀವು ಯಾವ ಆಶ್ರಮಕ್ಕೆ ಹೋದರೂ ಲಾ ಆಫ್ ಅಟ್ರಾಕ್ಷನ್ ಯಾರು ಹೇಳಿಕೊಡಲ್ಲ. ಮೂಗಿಂದ ಗಾಳಿ ಬಿಡೋದು ಹೇಗೆ, ಉಸಿರಾಟ ಹಿಡಿಯೋದು ಹೇಗೆ, ಈ ಥರ ಹೇಳಿಕೊಡ್ತಾರೆ ಹೊರತು ಆಕಾಶದಿಂದ ದುಡ್ಡನ್ನು ಸುರಿಸ್ಕೊಳ್ಳೋದು ಹೇಗೆ, ಅತಿರೂಪ ಲಾವಣ್ಯ ಸುಂದರಿಯನ್ನು ಮದುವೆ ಆಗೋದು ಹೇಗೆ, ಇದೆಲ್ಲ ಹೇಳಿಕೊಡಲ್ಲ ಅವರು. ರಾಮಕೃಷ್ಣ ಆಶ್ರಮದಲ್ಲಿ ನಾನು ದೀಕ್ಷೆ ತಗೊಂಡೆ. ನಾನು ಆಧ್ಯಾತ್ಮ ಸಾಧನೆ ಮುಂದುವರಿಸಬೇಕಾದ್ರೆ ಅನುಮಾನಗಳಿಗೆ ಪರಿಹಾರ ಅವ್ರನ್ನ ಹೋಗಿ ಕೇಳಿದ್ರೆ ನನಗೆ ಹೇಳಲಿಲ್ಲ. ಜಾತಿ ಮಾಡಬೇಡ ಹೋ ಅಂದ್ಬಿಟ್ರು ನಾನು. ಎಣ್ಣೆ 1 ಪೆಗ್ಗು 1 ದಿನ ಹೊಡೆಸಿದ್ರಿ, 2ನೇ ದಿನ ತಿರುಗಿ 1 ಪೆಗ್ಗು ಹೊಡೆಸಿದ್ರಿ, 3ನೇ ದಿನವೂ ಕರ್ಕೊಂಡೋಗಿ 1 ಪೆಗ್ಗು ಹೊಡೆಸಿದ್ರಿ, 4ನೇ ದಿನ ನೀವು ನನ್ನ ಕರೆಯೋದು ಬೇಕಾಗಿಲ್ಲ, ನಾನೇ ಅಂಗಡಿ ಹುಡುಕೊಂಡೋಗಿ 1 ಪೆಗ್ಗು ಹೊಡೆದೆ. ಅದನ್ನು 1 ತಿಂಗಳು ಹೊಡೆದು ಕಿಕ್ಕು ತಗೊಂಡೆ, ಆಮೇಲೆ 1 ಪೆಗ್ಗು ಕೆಲಸ ಮಾಡಲಿಲ್ಲ. ನೀವು ನನ್ನ ಪ್ರಶ್ನೆ ಕೇಳಿದ್ರಿ, ಏನು ಗುರುಗಳೇ ನಾನು ಕ್ಯಾಂಡಲ್ ತ್ರಾಟಕ ಮಾಡ್ತೀನಿ, ಅನುಭವ ಆಗ್ತಿಲ್ವಲ್ಲ, ಏನು ಮಾಡಲಿ. ನಾನೇನು ಮಾಡಿದೆ, 1 ಪೆಗ್ಗು ಹೊಡೆದ್ರೆ ಬರಲ್ಲ ಅಂತೀವಿ ಮಗನೇ, 2 ಪೆಗ್ಗು ಹೊಡಿತೀನಿ. 2 ಹೊಡೆದೆ, 3 ಹೊಡೆದೆ, 1/4 ಹೊಡೆದೆ, 1/2 ಹೊಡೆದೆ, ಏನು ಬೇರಾಯಿತು ಡಾಕ್ಟರ್ ಹತ್ರ ಹೋದೆ. ಅದೇ ರೀತಿ ಧ್ಯಾನ, ಏನೋ ಏನೋ ಮಾಡೋಕ್ಕೋಗಿ ಏನೋ ಆಯಿತು, ಹೋದೆ, ಏನು ಬೇರು
ಡಾಕ್ಟರ್ ಔಷಧಿ ಕೊಟ್ಟರು ಇಲ್ಲಿ ಆಶ್ರಮದಲ್ಲಿ ನನಗೆ ಏನು ಕೊಡಲ್ಲ ಹೋಗ ಅಂದ್ಬಿಟ್ರು ಯಾಕೆ ಸಂಸಾರದಲ್ಲಿ ಇರೋನು ಎಷ್ಟು ಮಾಡಬೇಕು ಅಷ್ಟು ಮಾಡಬೇಕು ಯಾವ ನನ್ನ ಮಗ ನಿನ್ನ ಗಂಟೆ ಗಟ್ಟಲೆ ಮಾಡುವ ಹೋ ಅಂದ್ಬಿಟ್ರು ಗೈಡ್ ಮಾಡಲಿಲ್ಲ ಯಾಕೆ ಇದನ್ನು ಹೇಳ್ತೀನಿ ಅಂದರೆ ನೀವು ನಿಜವಾಗ್ಲೂ ನಿಮ್ಮ ಮನಸ್ಸಲ್ಲಿ ಒಂದು ಬೀಜವನ್ನು ಹಾಕೊಂಬಿಟ್ಟಿದ್ರೆ ಅದು ಮೊಳಕೆ ಬಿಟ್ಟು ಗಿಡ ಆಗಿ ಮರ ಆಗಿ ನಿಮಗೆ ಬೇಕು ಅನ್ನೋಷ್ಟು ಕೊಟ್ಟು ಹತ್ತಾರು ಜನ ಕೊಡಬೇಕು ಅಷ್ಟು ಬೆಳೆಸಿಕೊಡುತ್ತೆ ಅದು ಮರ ಅಷ್ಟು ತಾಕತ್ತಿದೆ ನಿಮ್ಮ ಮನಸ್ಸು ಕೂಡ ಒಂದು ಮರ ಸರಿಯಾದ ಬಿತ್ತನೆ ನೀವು ಹಾಕಿಬಿಟ್ರೆ ದೊಡ್ಡ ಮರ ಆಗಿ ಫಲ ಕೊಡುತ್ತೆ ನೀವು ಹಾಕೋ ಬಿತ್ತನೆ ಸರಿಯಾಗಿರಬೇಕು ಆದರೆ ಇದು ಆಧ್ಯಾತ್ಮ ವಿಜ್ಞಾನ ಎರಡನ್ನೂ ಸೇರಿಸಿ ಹೇಳಿಕೊಡುವ ಪಾಠ ನನ್ನ ಹತ್ರ ಬಂದ್ರೆ ಮಾತ್ರ ನೀವು ಬೇರೆ ಬ್ಯಾಂಗ್ಳೂರಲ್ಲಿ ಬೇಕಾಟು ಜನಗಳಿದ್ದಾರೆ ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದ್ದಾರೆ ನೋಡಿ ಏನೋ ಗ್ಲಾಸ್ಗಳು ಲೋಟಗಳು ಬಲೂನು ಏನೇನೋ ಹೇಳ್ಕೊಡ್ತಾರೆ ಅದು ಮುಟ್ಟೋದೇ ಇಲ್ಲ ನಾವು ನಿಜವಾಗಲೂ ಪ್ರಾಕ್ಟಿಕಲ್ ಆಗಿ ಸಾಧ್ಯವಾಗಬೇಕು ಎಷ್ಟು ಜನ ಅವ್ರು ಹೇಳ್ಕೊಟ್ಟಿದ್ದ ಬಾಟ್ಲು ಬಲೂನು ಗ್ಲಾಸು ಲೋಟ ನೀರು ನಡೆಯಲ್ಲ ಇದು ನಡೆಯುತ್ತೆ ಯಾಕೆ ನನ್ನ ಜೀವನದಲ್ಲಿ ನಾನು ಸಾಧನೆ ಮಾಡಿದ್ದೀನಿ ಎಟ್ಟ ಯಾ ಕೋಟಿ ಕೋಟಿ ಮಾಡೇ ಇಲ್ಲ ನಾನು ಕೋಟಿ ಎಲ್ಲ ಸಾಧನೆ ನನಗೆ ಕೋಟಿ ಬೇಡವೇ ಕೋಟಿ ಬೇಕು ಅನ್ನೋರಿಗೆ ಕೋಟಿ ಸಾಧನೆ ನನಗೆ ಬೇಕು ಅನ್ನೋ ನಂಗೆ ಸಿಕ್ಬಿಡ್ತು ನೀವು ಏನು ಬೇಕು ಅಂತ ನೀವು ಬಯಸ್ತೀರಿ ಖಂಡಿತ ನಿಮಗೂ ಸಿಗುತ್ತೆ ಇದು ನನ್ನ ನಿಜ ಜೀವನದಲ್ಲಿ ನನ್ನ ಮನಸ್ಸಿನಲ್ಲಿ ನಾನು ಏನು ನೆನೆಸಿಕೊಂಡೆ ಅದನ್ನು ಸಾಧನೆ ಮಾಡಿ ನನ್ನಲ್ಲಿ ಒಂದು ಅತಿ ಆಳವಾದ ನಂಬಿಕೆ ಹುಟ್ಟಿ ಜನಗಳಿಗೆ ಪಾಠ ಮಾಡ್ತಾ ಇದ್ದೀನಿ ಸೊ ಅದು ನೀವನ್ನು ಕಲಿತು ನೀವು ಫಾಲೋ ಮಾಡಿದ್ರೆ ಖಂಡಿತ 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 ನಿಮಗೂ ನೀವು ನೆನೆಸಿದ್ದು ಸಿಗುತ್ತೆ